ಪ್ರೀತಿಯನ್ನು ಗೆದ್ದು ಲೋಕೋತ್ತರ ವೀರನಾಗು. ಸಿನಿಮಾಗಾಗಿ ದೇವ್ ರಂಗಭೂಮಿ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದೀವಿ. ಗಿಣಿ ಸುಮಾರು ವಿಷಯದ ಬಗ್ಗೆ ಕತೆ ಹೇಳುತ್ತೆ. ಮೊದಲನೇದಾಗಿ ನಿಮಗೆ ಮನೋರಂಜನೆ ಬಗ್ಗೆ ಹೇಳುತ್ತೆ. ಗಿಣಿ ಹೇಳಿದ ಕತೆ ಹುಟ್ಟುಕೊಂಡಿದ್ದು ಮೊದಲು ಒಂದೆರಡು ಡೈಲಾಗ್ಗಳಿಂದ, ಈ ನಮ್ಮ ನಿಮ್ಮ ಮಧ್ಯದಲ್ಲಿ ನಡೆಯುವಂಥ ಕತೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಗಣೇಶ್ ಅನ್ನೋ ಒಬ್ಬ ಡ್ರೈವರ್ದು. ವೀಕ್ಷಕರೆಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವ್ ರಂಗಭೂಮಿ. ಗಿಣಿ ಹೇಳಿದ ಕತೆ ಚಿತ್ರದ ನಿರ್ಮಾಣದ ಜೊತೆಗೆ ನಾಯಕನಾಗಿ ಅಭಿನಯಿಸಿದ್ದೀನಿ. ಮತ್ತು ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನು ಬೇಸಿಕಲಿ ಶಾಲಾ ಕಾಲೇಜುಗಳಿಂದ ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದೆ. 5ನೇ ಕ್ಲಾಸ್ವರೆಗೂ ನಾನು ಮೊದಲನೇ ನಾಟಕ ಮಾಡಿದ್ದೆ. ನಾನು 5ನೇ ಕ್ಲಾಸ್ನಲ್ಲಿ ಭಾರತ ವೀರ ಅನ್ನೋ ಒಂದು ನಾಟಕ, ಅದರಲ್ಲಿ ನಾನು ಅಲೆಕ್ಸಾಂಡರ್ ಪಾತ್ರ ವಹಿಸಿದ್ದೆ. ಅಲ್ಲಿಂದ ಶುರುವಾಗಿದ್ದು ನನ್ನ ರಂಗಭೂಮಿ ನಂಟು. ಮತ್ತು ಕಾಲೇಜುಗಳಲ್ಲಿ ಮುಂದುವರಿಯಿತು. ಆ ಕಾಲೇಜುಗಳಲ್ಲಿ ನಾಟಕ ಎಲ್ಲ ಮಾಡ್ತಾ ಇದ್ದ ಹಾಗೆ ಆರ್ಕೆಸ್ಟ್ರಾದಲ್ಲಿ ನಾನು ಡಾನ್ಸರಾಗಿ ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಪ್ರತಿಯೊಂದು ಆರ್ಕೆಸ್ಟ್ರಾ ಪ್ರತಿಯೊಂದು ಶೋಅಲ್ಲೂ ಒಂದು 200 ರೂಪಾಯಿ ರೆಮ್ಯುನರೇಷನ್ ಅನ್ನು ಕೊಡ್ತಾಯಿದ್ರು. ಹೀಗಾಗಿ ಕಲೆಯ ನಂಟು ನನಗೆ ಶಾಲೆಯಿಂದನೇ ಶುರುವಾಯಿತು. ಮತ್ತು 2006 ಅಲ್ಲಿಂದ ನಾನು ಹವ್ಯಾಸಿ ರಂಗಭೂಮಿ ದರ್ಪಣ ಅನ್ನೋ ಒಂದು ಟೀಮ್ನ ಮುಖಾಂತರ ಹವ್ಯಾಸಿ ರಂಗಭೂಮಿಗೆ ನಾನು ಕಾಲಿರಿಸಿದೆ. ಅಲ್ಲಿಂದ ಹಲವಾರು ರಂಗಭೂಮಿ ತಂಡಗಳ ಜೊತೆಯಲ್ಲಿ ಕೆಲಸ ಮಾಡಿದೆ. ಹೀಗೆ ಕೆಲಸ ಮಾಡೋ ಸಮಯದಲ್ಲಿ ಒಂದು ನಾವ್ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅನ್ನೋ ಒಂದು ಆಸೆ ನನಗೆ ಆವಾಗಲೂ ಇತ್ತು. ಅದಕ್ಕೆ ಪೂರಕವಾಗಿ ಒಂದಷ್ಟು ಸ್ಕ್ರಿಪ್ಟ್ ಬರೆಯೋದು ಈ ಥರ ಎಲ್ಲ ವರ್ಕ್ ಮಾಡ್ತಿದ್ದೆ. ಆದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಸ್ಕ್ರಿಪ್ಟ್ ಬರೀಬೇಕು, ಸಿನಿಮಾ ಹೀರೋ ಆಗಬೇಕಾದ್ರೆ ಎಲ್ಲೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಈಗಿನ ಕಾಲದ ಥರ ಈಸಿ ಇರಲಿಲ್ಲ. ಈಗಾದರೆ ವಾಟ್ಸಪ್ ಇದೆ, ಆಡಿಷನ್ ಮೆಸೇಜ್ಗಳು ಬರುತ್ತೆ, ಎಲ್ಲ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ. ನಮ್ಗೆ ಆ ಥರ ಇರಲಿಲ್ಲ. ಆಮೇಲೆ ನಮ್ಗೆ ಯಾವ ಗಾಡ್ ಫಾದರ್ ಇರಲಿಲ್ಲ, ಹೆಂಗೆ ಬರೋದು, ನಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ಅಥವಾ ಒಂದಿಷ್ಟು ದುಡ್ಡು ಇಲ್ಲ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋಣ ಅಂದರೆ. ಸೊ ಎಲ್ಲನೂ ನಮ್ಮ ಬಲದಿಂದ ನಾವೇ ಬೆಳೆಸ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ಈ ಒಂದು 12 ವರ್ಷದ ಸ್ಟ್ರಗಲ್ ಇವತ್ತು ಗಿಣಿ ಹೇಳಿದ ಕತೆ ಚಿತ್ರವಾಗಿ ನಿಮ್ಮ ಮುಂದೆ ನಿಂತಿದೆ. ಮೊದಲಿಗೆ ನಾನು ಹವ್ಯಾಸಿ ರಂಗಭೂಮಿ 2006 ತೊಡಗಿಸ್ಕೊಂಡೆ. ಹವ್ಯಾಸಿ ರಂಗಭೂಮಿಲಿ ಸುಮಾರು ಸಮುದಾಯ ತಂಡ, ಸೈಡ್ ವಿಂಗ್ ತಂಡ, ದರ್ಪಣ, ಹೀಗಾಗಿ ಸುಮಾರು ತಂಡಗಳ ಜೊತೆ ಕೆಲಸ ಮಾಡಿದೆ. ನಮ್ಮ ತುಂಬ ಮುಖ್ಯವಾದ ನಾಟಕಗಳು ಜುಗಾರಿ ಕ್ರಾಸ್, ಸ್ವಾತಂತ್ರ್ಯದ ಓಟ, ಕಲ್ಯಾಣದ ಕೊನೆಯ ದಿನಗಳು, ಆಮೇಲೆ ಇತ್ತೀಚೆಗೆ ನಡೀತಾ ಇದೆ ತುಗ್ಲಕ್ ಅಂತ, ಮತ್ತು ಪಂಪ ಭಾರತ, ಹೀಗೆ ಹಲವಾರು ನಾಟಕಗಳು ಆ್ಯಕ್ಟ್ ಮಾಡಿದೆ. ಈ ಮಧ್ಯದಲ್ಲಿ ಒಂದಷ್ಟು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. DD1 ಬರ್ತಾಯಿದ್ದಂಥ ಸಂಜು ಪಂಜು ಅನ್ನೋ ಒಂದು ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದೆ. ಮತ್ತು ಕಸ್ತೂರಿ ಚಾನಲಲ್ಲಿ ಬರ್ತಿತ್ತು ಕಸ್ತೂರಿ ಅನ್ನೋ ಒಂದು ಸೀರಿಯಲಲ್ಲಿ ನೆಗೆಟಿವ್ ಕ್ಯಾರೆಕ್ಟ್ರು ಆ್ಯಕ್ಟ್ ಮಾಡ್ತಾ ಇದ್ದೆ. ಹೀಗಾಗಿ ಸಿನಿಮಾಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಮೊದಲಿಂದನೂ ಇತ್ತು. ದಾರಿ ಇರಲಿಲ್ಲ ನಮಗೆ ಹೇಗೆ ಮಾಡೋದು ಏನು ಅಂತ. ಒಂದಷ್ಟು ಈ ಪ್ರೋಸೆಸ್ಸಲ್ಲಿ ಒಂದಷ್ಟು ಗೆಳೆಯರು ಪರಿಚಯ ಆಯಿತು. ಪರಿಚಯ ಆಗಿ ಒಂದಿಷ್ಟು ಕತೆ ಅಂತ ಶುರು ಮಾಡಿದ್ವಿ. ಕತೆ ಬರ್ಕೊಂಡ್ವಿ, ಆದರೆ ಕತೆ ಬರ್ಕೊಂಡಿದ್ದೀವಿ, ಒಂದು 4 ಜನಕ್ಕೆ ಅಪ್ರೋಚ್ ಮಾಡಿದ್ವಿ ಪ್ರೊಡ್ಯೂಸರ್ಸ್ಗೆ, ಯಾರೂ ಒಪ್ಕೊಳ್ಳೋ ಸ್ಥಿತಿಲಿ ಇರಲಿಲ್ಲ. ಅಂದರೆ ಇವನ್ ಯಾಕಪ್ಪ ಹೀರೋ ಮಾಡಬೇಕು, ಸರಿ ಅವರ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಅದನ್ನು ಕರೆಕ್ಟಾಗಿತ್ತು. ಆಮೇಲೆ ನಾನು ಆಸೆನ ಬಿಡೋಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಒಂದು ಸಲ ನಮ್ಮಂಥ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು, ನಮ್ಮಂಥ ಮಿಡಲ್ ಕ್ಲಾಸ್ನವರು ಏನಾದರೂ ಸಾಧನೆ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ. ನಮ್ಮಂತೆ ಆಸೆ ಪಟ್ಕೊಂಡಿರೋ ಎಷ್ಟೋ ಜನಕ್ಕೆ ಅದು ಒಂದು ಖಂಡಿತ ಸ್ಫೂರ್ತಿಯಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಆಮೇಲೆ ಈಗ ನೀವೇ ನೋಡಿದ್ರಲ್ಲ, ತುಂಬ ಜನ ಬ್ಯಾಕ್ಗ್ರೌಂಡ್ ಇರೋರು ಬರ್ತಾರೆ, ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ, ತುಂಬ ಜನ ಸಕ್ಸಸ್ ಆಗಿಲ್ಲ. ಆದರೆ ನಮ್ಮಷ್ಟು ತುಂಬ ಇದು ಗ್ರೌಂಡ್ ಲೆವೆಲಿಂದ ಏನು ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ, ಅದೊಂದು ಸಕ್ಸಸ್ ಆದರೆ ತುಂಬ ಜನಕ್ಕೆ ಸ್ಫೂರ್ತಿ ಆಗುತ್ತೆ. ಆ ಒಂದು ಛಲ ಇದ್ದಿದ್ದು ನನಗೆ ಈ ಸಿನಿಮಾ ಮಾಡೋದಕ್ಕೆ ಪ್ರೇರೇಪಣೆ ಆಯಿತು. ಈ ಮಧ್ಯದಲ್ಲಿ ನನ್ನ ಸ್ನೇಹಿತರೆಲ್ಲ ಒಂದಿಷ್ಟು ಸಹಾಯ ಮಾಡಿದ್ರು. ಇವತ್ತಿಗೆ ನಂದ ಸಿನಿಮಾ ಏನೇ ಆಗಿದ್ರು ನನ್ನ ಸ್ನೇಹಿತರ ಸಹಕಾರದಿಂದ, ನನ್ನ ರಂಗಭೂಮಿಯ ಸಹಕಾರದಿಂದ ಈ ಸಿನಿಮಾ ಆಗಿದೆ. ನನ್ನ ಮೂಲ ಹೆಸರು ಬಂದು ದೇವರಾಜ್ ಅಂತ. ಸಿನಿಮಾಗಾಗಿ ದೇವ್ ರಂಗಭೂಮಿ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಯಾವ್ದಾದ್ರು ನನ್ನ ಹೆಸರು ಪಕ್ಕದಲ್ಲಿ ಯಾವ್ದಾದ್ರು ನಾಟಕದ ತಂಡದ ಹೆಸರನ್ನ ಇಟ್ಕೋಬೋದಾಗಿತ್ತು. ಆದರೆ ಹಲವಾರು ತಂಡಗಳನ್ನು ನಾನು ಆ್ಯಕ್ಟ್ ಮಾಡಿದ್ದೀನಿ, ಹಾಗಾಗಿ ಒಂದು ತಂಡಕ್ಕೆ ಸೀಮಿತ ಆಗೋದು ಸರಿಯಲ್ಲ ಅಂತ ನಂಗೆ ಅನ್ನಿಸ್ತು. ಸೊ ರಂಗಭೂಮಿ ಅಂದರೆ ಎಲ್ಲ ಒಂದು ನಾಟಕ ರಂಗನ ಕವರ್ ಮಾಡುತ್ತೆ. ಆಮೇಲೆ ನನಗೆ ಬೇಸಿಕಲಿ ರಂಗಭೂಮಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ, ಅದ್ರ ಬಗ್ಗೆ ನನಗೆ ನಿಷ್ಠೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನನ್ನ ಹೆಸರು ಪಕ್ಕದಲ್ಲಿ ರಂಗಭೂಮಿ ಅಂತ ಇದೆ. ಗಿಣಿ ಸುಮಾರು ವಿಷಯದ ಬಗ್ಗೆ ಕತೆ ಹೇಳುತ್ತೆ. ಮೊದಲನೇದಾಗಿ ನಿಮಗೆ ಮನೋರಂಜನೆ ಬಗ್ಗೆ ಹೇಳುತ್ತೆ. ಇನ್ನೊಂದು ನಾನು ಹೇಳೋ ವಿಷಯ ಅಂದರೆ, ಈಗ ಒಂದು ಸಿನಿಮಾಗೆ ನೀವು ಬರ್ತೀರಾ, ನನ್ನ ಪ್ರಕಾರ ಒಂದು ಸಿನಿಮಾ ಒಂದು ಚಿಂತನೆಗೆ ಹಚ್ಚಬೇಕು, ಇಲ್ಲ ನಿಮಗೆ ಮನೋರಂಜನೆ ಕೊಡಬೇಕು, ಎರಡು ನನಗನ್ಸದ್ದು. ಸೊ ಇಲ್ಲಿ ಗಿಣಿ ನಿಮಗೆ ತುಂಬ ಮನೋರಂಜನೆ ಕೊಡುತ್ತೆ, ಅದ್ರ ಜೊತೆಯಲ್ಲಿ ಕೆಲವೊಂದು ಸಮಾಜಕ್ಕೆ ಪೂರಕವಾದ ವಿಷಯಗಳನ್ನ
ಅಥವಾ ಸಮಾಜಕ್ಕೆ ಕೆಲವರಿಂದ ಆಗ್ತಿರೋ ಹಾನಿ ಅಂಥದನ್ನೆಲ್ಲ ನಗ್ನಗ್ತಾ ಅವರಿಗೆ ಮುಟ್ಟು ನೋಡ್ಕೊಳ್ಳೋ ಥರ ಹೇಳುತ್ತೆ. ಗಿಣಿ ಹೇಳಿದ ಕತೆ ಹುಟ್ಟುಕೊಂಡಿದ್ದು ಮೊದಲು ಒಂದೆರಡು ಡೈಲಾಗ್ಗಳಿಂದ. ಇದಕ್ಕೆ ನಾವು ಪೂರ್ತಿ ಫಸ್ಟ್ ಸ್ಟೋರಿ ಲೈನ್ ಅಂತ ಏನು ಮಾಡಿರಲಿಲ್ಲ. ಒಂದೆರಡು ಡೈಲಾಗ್ಗಳು ಫಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಬರ್ಕೊಂಡು ಹೋಗ್ತಾ ಇದ್ದೆ. ಅದನ್ನು ಅಂದರೆ ಯಾವ ಥರ ಉಟ್ಕೊಂಡಿತ್ತು ಅಂದರೆ ಕೆಲವು ಡೈಲಾಗ್ಗಳು ಈ ಆಡು ಭಾಷೆಗಳು, ಜನ ಹೇಗೆ ಮಾತಾಡ್ತಿದ್ದಾರೆ, ಈ ಡ್ರೈವರ್ಸ್ ಹೇಗೆ ಮಾತಾಡ್ತಾರೆ, ನಮ್ಮ ಸಾಮಾನ್ಯ ಜನ ಹೋಟ್ಲ್ ಹುಡುಗರು ಹೇಗೆ ಮಾತಾಡ್ತಾರೆ, ಬಾರ್ ಹುಡುಗರು ಹೇಗೆ ಮಾತಾಡ್ತಾರೆ, ಅವರ ವೇ ಆಫ್ ಸ್ಟೈಲ್, ವೇ ಆಫ್ ಸ್ಪೀಕಿಂಗ್ ಏನಿದೆ, ಸೊ ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಕೆಲವೆಲ್ಲ ಡೈಲಾಗ್ಸ್ ಚೆನ್ನಾಗಿದೆ ಅನ್ನಿಸ್ತು. ಹೀಗೆ ಒಂದಷ್ಟು ರಾಶಿ ಡೈಲಾಗ್ಸ್ ಬರ್ಕೊಂಡೋದೆ. ಆಮೇಲೆ ಈ ಡೈಲಾಗ್ಸ್ಗಳೆಲ್ಲ ಒಂದು ಕತೆ ರೂಪ ಕೊಡ್ಬೋದಲ್ಲ ಅನ್ನೋದಕ್ಕೆ ತರಕ್ಕೆ ಒಂದು ಯೋಚನೆ ಮಾಡ್ತಾ ಇದ್ದಾಗ ಸುಮಾರು ಜನ ಡ್ರೈವರ್ಸ್ಗಳನ್ನ ಮೀಟ್ ಆಗ್ತಾ ಇದ್ದೆ. ಸೊ ಅವ್ರವ್ರದ್ದು ಒಂದೊಂದು ಕತೆಗಳಿತ್ತು, ಅವ್ರವ್ರು ಹೇಗೆ ಅಪ್ರೋಚ್ ಮಾಡ್ತಾರೆ, ಅವರ ಲೈಫ್ ಸ್ಟೋರಿ ಹೇಗಿದೆ ಅಂಥದ್ದೆಲ್ಲ ಯೋಚನೆ ಮಾಡ್ಕೊಂಡಿದ್ದೆ. ಒಂದು ಯುನೀಕ್ ಲವ್ ಸ್ಟೋರಿ ನನಗೆ ಹೊಳಿತು. ಕೆಲವು ಡ್ರೈವರ್ಗಳು ಸ್ಫೂರ್ತಿಯಾದರು, ಮತ್ತು ಆಟೋ ಲಾರಿ ಕಾರುಗಳು ಟ್ಯಾಕ್ಸಿಗಳು ಇದುಗಳು ಹಿಂದುಗಡೆ ಬರೆದಂಥ ಕೆಲವು ಬರಹಗಳು ಇದಕ್ಕೆ ಸ್ಫೂರ್ತಿಯಾಯಿತು. ಇದರ ಜೊತೆಯಲ್ಲಿ ಇದನ್ನೆಲ್ಲ ಸೇರಿಕೊಂಡು ಒಂದು ಕಥಾ ಹಂದರನ ಹೆಣೆದ್ವಿ. ಸೊ ಗಿಣಿ ಹೇಳಿದ ಕತೆ ಆಗ ಸ್ಕ್ರಿಪ್ಟ್ ಸಿದ್ಧ ಆಯಿತು, ಸಿನಿಮಾನ ನಾವು ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಮುಂಚೆ ನಾನು ಸುಮಾರು ಕಡೆ ಹೋದೆ ನಿರ್ಮಾಣ ಮಾಡೋದಕ್ಕೆ, ಬೇರೆಯವ್ರನ್ನೆಲ್ಲ ಸಹಾಯ ಕೇಳೋದಕ್ಕೆ. ಒಂದಷ್ಟು ಕಷ್ಟ ಆಯಿತು, ಕೆಲವರು ನೋಡಿದ್ರು ಓಕೆ ಯಾರಪ್ಪ ಹೀರೋ ನೀವ ಅಂದರು. ನೋಡಿ ಸರ್ ಆದರೆ ನೋಡೋ ಮಾಡ್ತೀರಾ, ಇಲ್ಲ ಕಷ್ಟ ಇದೆ, ಈಗ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾನೇ ಹೋಗಲ್ಲ, ಕಷ್ಟ ಅಮ್ಮ ನಿಮಗೆಲ್ಲ ಹೇಗೆ ನಾವು ಇನ್ವೆಸ್ಟ್ ಮಾಡೋದು. ಅವ್ರ ವ್ಯೂ ಪಾಯಿಂಟಲ್ಲಿ ಕರೆಕ್ಟ್ ಇದ್ದರು, ಆದರೆ ನಮ್ಮ ವ್ಯೂ ಪಾಯಿಂಟಲ್ಲಿ ಆಗಬೇಕಾಗಿತ್ತು, ಏನೋ ಒಂದು ಆಗಲೇಬೇಕಿತ್ತು. ಸೊ ಒಂದಷ್ಟು ಸ್ನೇಹಿತರನ್ನ ನಾನು ಅಪ್ರೋಚ್ ಮಾಡಿದೆ, ನಾಳಪ್ಪ ಹಿಂಗೆ ಕತೆ ಮಾಡಿದ್ವಿ, ಒಂದಷ್ಟು ಎಲ್ಲರೂ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅಂದ್ವಿ. ಸೊ ಎಲ್ಲರೂ ಒಂದಷ್ಟು ಸಹಾಯ ಮಾಡಿದ್ರು, ನಾವು ಒಂದಿಷ್ಟು ಹಣ ಜೋಡಿಸ್ಕೊಂಡು ಈ ಸಿನಿಮಾ ನಿರ್ಮಾಣ ಮಾಡಿದ್ವಿ. ಈಗ ಜನವರಿ 11, 2019ಕ್ಕೆ ಈ ಸಿನಿಮಾನ ರಿಲೀಸ್ ಪ್ಲ್ಯಾನ್ ಮಾಡಿದ್ದೀವಿ. ದೀಪಕ್ ಗಂಗಾಧರ್ ಮೂವೀಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇದೇ 11ನೇ ತಾರೀಕಂದು ಈ ಕರ್ನಾಟಕ ರಾಜ್ಯಾದ್ಯಂತ ಗಿಣಿ ಹೇಳಿದ ಕತೆ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ, ರಂಗಭೂಮಿ ಕಲಾವಿದರನ್ನು ಹಾರೈಸಿ ಪ್ರೋತ್ಸಾಹಿಸಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ಸಿನಿಮಾದಲ್ಲಿ ಒಂದು ಈಗ ಲೋಕಲ್ ಫೀಲ್ ಅಂತ ನೀವು ಏನು ಕೇಳ್ತೀರಾ, ಈ ನಮ್ಮ ನಿಮ್ಮ ಮಧ್ಯದಲ್ಲಿ ನಡೆಯುವಂಥ ಕತೆ, ಬರೀ ನೀವು 10 ನಿಮಿಷ ಥಿಯೇಟ್ರಲ್ಲಿ ಕುತ್ಕೊಂಡ ತಕ್ಷಣ ನೀವು ಸಿನಿಮಾ ಪ್ರೇಕ್ಷಕರಾಗಿರಲ್ಲ, ಅದರೊಳಗೆ ಇನ್ವಾಲ್ವ್ ಆಗಿರ್ತೀರ, ನೀವೇ ಒಂದು ಪಾತ್ರವಾಗಿ ಇನ್ವಾಲ್ವ್ ಆಗಿರ್ತೀರ. ಆ ಥರದೊಂದು ವಿಶೇಷವಾದಂಥ ಕತೆ ನಮ್ಮೊಳಗೆ ನಮ್ಮ ಮಧ್ಯದಲ್ಲೇ ನಡೀತಾ ಇದೆ ಅಂತ ನಿಮ್ಗನ್ಸುತ್ತೆ. ಸೊ ಆ ಥರದೊಂದು ಕತೆ ಇದು. ನಾನು ಅದಕ್ಕೆ ತುಂಬ ಕಾನ್ಫಿಡೆಂಟಾಗಿ ಎಲ್ರಿಗೂ ಹೇಳಿದ್ದೀನಿ, ನೋಡಪ್ಪ ನಾವು ನಮ್ಮ ಸಿನಿಮಾ ಬಗ್ಗೆ ತುಂಬ ಕೊಚ್ಕೊಳ್ಳಲ್ಲ, ಈಗ ಎಲ್ಲರೂ ಹೇಳ್ತಾರೆ ಸಿಕ್ಕಾಪಟ್ಟೆ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ, ನನಗೇನು ಹೇಳಲ್ಲ. ಇದು ನಮ್ಮ ನಿಮ್ಮೊಳಗೆ ಮಧ್ಯದಲ್ಲಿ ನಡೆಯುವಂಥ ಒಂದು ಕಥೆನ ನಿಮ್ಮ ಮುಂದೆ ತೋರಿಸ್ತಿದ್ದೀವಿ. ಸಿನಿಮಾ ನೋಡಿ, ಚೆನ್ನಾಗಿದ್ದರೆ 4 ಜನಕ್ಕೆ ಹೇಳಿ, ಚೆನ್ನಾಗಿಲ್ವ 10 ಜನಕ್ಕೆ ಹೇಳಿ. ಸೊ ಅಷ್ಟು ಕಾನ್ಫಿಡೆಂಟಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಈಗ ಕೆಲವೆಲ್ಲ ದೊಡ್ಡ ಸಿನಿಮಾಗಳು ಬರ್ತವೆ, ಕೆಲವು ಸಣ್ಣ ಸಿನಿಮಾಗಳು ಬರ್ತವೆ, ಆದರೆ ಎಲ್ಲ ಸಿನಿಮಾಗಳ ಮೂಲ ಉದ್ದೇಶ ಏನಂದರೆ ಮನೋರಂಜನೆ. ಇಲ್ಲಿ ನೀವು ಕೊಡೋ ದುಡ್ಡಿಗೆ, ನೀವು ಕೊಡೋ ಸಮಯಕ್ಕೆ ನಿಮಗೆ ಮನೋರಂಜನೆಗೆ ಯಾವುದೇ ಕೊರತೆ ಆಗಲ್ಲ ಅಂತ ನಾನು ಹೇಳ್ತೀನಿ. ಒಂದಂತೂ ಸತ್ಯ, ಈಗ ನೀವೊಂದು 100 ರೂಪಾಯಿ ಕೊಟ್ಟು ಬರ್ತೀರ, ನಾಳೆ ದಿನ 100 ರೂಪಾಯಿ ನೀವು ದುರ್ಕೋಬೋದು, ಆದರೆ ನೀವು ನಮಗೆ ಕೊಡುವಂಥ 3 ಗಂಟೆ ಟೈಮ್ ಇದೆಯಲ್ಲ, ಆ ಸಮಯ ನಿಮ್ಗೆ ವಾಪಸ್ ಬರೋದಿಲ್ಲ. ಆ ಸಮಯಕ್ಕೆ ಎಷ್ಟು ಮನೋರಂಜನೆ ಕೊಡ್ಬೋದು ಅನ್ನೋದನ್ನು ನಾನು ಖಂಡಿತ ಗ್ಯಾರಂಟಿಯಾಗಿ ಹೇಳ್ತೀನಿ. ಇನ್ನೂ ಹೇಳಿದ ಕತೆ ನಿಮಗೆ ಆ ಮನೋರಂಜನೆ ಕೊಟ್ಟೇ ಕೊಡುತ್ತೆ, ನಿಮಗೊಂದು ಫ್ರೆಶ್ನೆಸ್ ಕೊಡುತ್ತೆ. ಓಹ್ ಪರವಾಗಿಲ್ಲಪ್ಪ, ಹೊಸಬರು ಪ್ರಯತ್ನ, ಹೊಸಬರು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಖಂಡಿತ ಬರುತ್ತೆ. ನಮ್ಮ ಮೇಲೆ ಪ್ರೀತಿ ಖಂಡಿತ ನಿಮಗೆ ಬಂದೇ ಬರುತ್ತೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಗಣೇಶ್ ಅನ್ನೋ ಒಬ್ಬ ಡ್ರೈವರ್ದು. ಗಣೇಶ್ ಅನ್ನೋ ಒಬ್ಬ ಡ್ರೈವರ್ಗೆ ಒಂದು ನಮ್ಮ ಸಾಮಾನ್ಯ ಚಾಲಕರ ಹಾಗೆ ಒಬ್ಬ ಚಾಲಕ, ಅವನಿಗೊಂದು ಪಿಕಪ್ ಬರುತ್ತೆ, ಅವನು ಇಲ್ಲಿಂದ ಪಾರ್ಟಿನ ಪಿಕಪ್ ಮಾಡಿಕೊಂಡು ಮಡಿಕೇರಿಗೆ ಡ್ರಾಪ್ ಮಾಡಬೇಕು. ಸೊ ಪ್ಯಾಸೆಂಜರ್ನ ಹತ್ತಿಸ್ಕೋತಾನೆ, ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಮತ್ತೆ ಅಂದವೇ ಹೋಗ್ತಾ ಇರುವಾಗ ಈಗ ಮಾಮೂಲಿ ಜನಸಾಮಾನ್ಯರಿಗೆ ಏನು ಪ್ರಶ್ನೆಗಳು ಕಾಡುತ್ತೆ, ಈಗ ಡ್ರೈವರ್ಗಳಿಗೆ ಏನು ಪ್ರಶ್ನೆಗಳು ಕಾಡುತ್ತೆ, ಆದರೆ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಕೆಲವು ಟೈಮು ಪ್ಯಾಸೆಂಜರ್ಗೆ ಅನಿಸುತ್ತೆ ಇವನು ಎಷ್ಟು ತರಲೆಯಪ್ಪ ಅನಿಸುತ್ತೆ, ಕೆಲವು ಟೈಮು ಓ ಇವನೆಷ್ಟು ಇಂಟೆಲೆಕ್ಚುಯಲ್ ಅಪ್ಪ, ಇವನೆಷ್ಟು ಬುದ್ಧಿಜೀವಿ ಅಪ್ಪ, ಓಕೆ ಡ್ರೈವರ್ಗಳಲ್ಲೂ ಹೀಗೆ ಒಬ್ರು ಇರ್ತಾರೆ, ಈ ಥರ ಕ್ಯಾರೆಕ್ಟರ್ ಇರುತ್ತೆ, ಇನ್ನೋ ಇದರೆಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಒಂದು ಮೂಮೆಂಟಲ್ಲಿ ಪ್ಯಾಸೆಂಜರ್ ಹೇಳ್ತಾನೆ, ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಬೇಡಿ, ಬೇರೆಯವ್ರ ಕತೆ ಎಲ್ಲ ಬೇಡ ನಮಗೆ, ನಿಮ್ಮ ಕತೆ ಹೇಳಿ. ಅಲ್ಲಿಂದ ಅವನು ಅವನ ಪ್ರೇಮ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಆ ಪ್ರೇಮ ಕಥೆ ಹೇಳ್ತಾ ಹೋಗ್ತಾ ಗೊತ್ತಿಲ್ಲದ ಹಾಗೇ ಪ್ಯಾಸೆಂಜರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಆ ಕಥೆಯಲ್ಲಿ. ಸೊ ಈ ಮಧ್ಯದಲ್ಲಿ ಈ ಅಂತ್ಯ ಏನಾಗುತ್ತೆ ಅನ್ನೋದು, ಆ ಮಧ್ಯದಲ್ಲಿ ಒಂದು ಗಿಣಿ ಇರುತ್ತೆ, ಆ ಗಿಣಿ ಕೂಡ ಅದ್ರ ಕತೆ ಏನು ಹೇಳುತ್ತೆ ಅನ್ನೋದು ಇಲ್ಲಿನ ಒಂದು ತಿರುವು. ಸೆಕೆಂಡ್ ಹಾಫು ಇಡೀ ಸಿನಿಮಾದ ಟರ್ನಿಂಗ್ ಪಾಯಿಂಟೇ ಸೆಕೆಂಡ್ ಹಾಫು.
ಸೊ ಇಷ್ಟು ಈ ಸಿನಿಮಾದ ಒಂದು ಸಣ್ಣ ತಿರುಳು. ನೀವು ಈಗಾಗಲೇ ಟ್ರೈಲರಲ್ಲಿ ನೋಡಿರ್ಬೋದು, ನೀವು ಸಾಂಗ್ಸ್ ನೋಡಿರ್ಬೋದು, ಯೂಟ್ಯೂಬಲ್ಲೆಲ್ಲ ಸಾಂಗ್ಸ್ ರಿಲೀಸ್ ಆಗಿದೆ, ಟ್ರೈಲರ್ ರಿಲೀಸ್ ಆಗಿದೆ, ನೀವು ನೋಡಿರ್ಬೋದು. ಒಂದಷ್ಟು ಸಣ್ಣ ತುಣುಕುಗಳು ನಿಮಗೆ ಕಾಣಸಿಗುತ್ತೆ ಅಲ್ಲಿ. ನಿಮಗೆ ಈ ಗಿಣಿ ಹೇಳಿದ ಕತೆ ಖಂಡಿತ ಮನೋರಂಜನೆ ನೀಡುತ್ತೆ ಅಂತ ಭಾವಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.